ನನ್ನ ಯೂಟ್ಯೂಬ್ ಚಾನೆಲ್ನ ವಿಡಿಯೋ ನೋಡತಕ್ಕಂಥ ಎಲ್ಲ ಜನರಿಗೂ ನಮಸ್ಕಾರ ಮಾಡುತ್ತಾ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಯಮನೂರು ಚಾಂಗದೇವ ಇರುವಂಥ ಸ್ಥಳಕ್ಕೆ ಹೊರಟಿದ್ದೀವಿ. ಈ ಕಡೆ ಸಿಕ್ಕಾಪಟ್ಟೆ ಮಳೆ ಆಗಿದೆ, ನೀವು ನೋಡ್ತಾ ಇರ್ಬೋದು ಹೊಲದಲ್ಲೆಲ್ಲ ನೀರು ನಿಂತಿದೆ. ಹೋಗೋಣ ಬನ್ನಿ ಯಮನೂರಿಗೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೊದಲು ಚಾಂಗದೇವರ ದರ್ಶನ ಮಾಡಿಕೊ, ಮೊದಲು ಹಳ್ಳದಲ್ಲಿ ಜಳಕ ಮಾಡಿ ಹೋಗೋ ರೂಢಿ ಇದೆ ಇಲ್ಲಿ. ಆ ಹಳ್ಳಕ್ಕೆ ಬೆಣ್ಣೆ ಹಳ್ಳ ಎಂದು ಕರೆಯುತ್ತಾರೆ. ಆ ಹಳ್ಳದಲ್ಲಿ ಸ್ನಾನವನ್ನು ಮಾಡೋಣ ಬನ್ನಿ. ಎಷ್ಟು ಅರಬಿಯ ಜಾತ್ರೆ ಮೆರೆದಿದೆ ನೋಡಿ, ಅಲ್ಲಿ ಎಷ್ಟು ಜನ ಸ್ನಾನಕ್ಕೆ ಬಂದಿದ್ದಾರೆ. ನಾನು ಹೋಗಿದ್ದು ಮುಂಜಾನೆ 10 ಗಂಟೆ ಸುಮಾರು ಇರಬಹುದು, ಅಷ್ಟರಲ್ಲಿ ಇಷ್ಟು ಜನ ಬಂದಿದ್ದಾರೆ ನೀವೇ ನೋಡಬಹುದು. ಮಳೆ ಆಗಿದ್ದರಿಂದ ಇಲ್ಲಿ ನೀರು ಹರಿತಾನೇ ಇದೆ, ಭಾಳ ರಭಸವಾಗಿ ಹರಿತಾ ಇದೆ. ನೋಡೋದಕ್ಕೆ ನಿಮಗೆ ಹಾಗೆ ಕಾಣ್ತಿದೆ ಅಷ್ಟೇ. ನೋಡಿ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಸ್ನಾನ ಮಾಡಲು, ನೋಡಬಹುದು ನೀವು. ಅದು ಹಳ್ಳ ಎಲ್ಲ ತುಂಬಿತ್ತು ನಾನು ಬರೋ ಅಷ್ಟರಲ್ಲಿ. ಎಲ್ಲರೂ ಸ್ನಾನವನ್ನು ಮಾಡಿ ಅಲ್ಲಿಗೆ ಹೋಗುತ್ತಾರೆ. ಈ ಹಳ್ಳಕ್ಕೆ ಚಾಂಗದೇವರು, ಯಾಕೆ ಅಂದರೆ ಈ ಹಳ್ಳಕ್ಕೆ ಚಾಂಗದೇವರು ಮಂತ್ರವನ್ನು ಹಾಕಿದ್ದಾರೆ. ಈ ಹಳ್ಳದಲ್ಲಿ ಸ್ನಾನ ಮಾಡುವುದರಿಂದ ಯಾವುದೇ ರೀತಿಯಾದಂಥ ಚರ್ಮ ರೋಗಗಳಿದ್ದರೂ ಹೊರಟು ಹೋಗುತ್ತವೆ ಅನ್ನುವ ನಂಬಿಕೆ ಇದೆ. ನನಗೂ ಅದು ನಿಜ ಅನಿಸಿದೆ. ನೋಡಿ ಹೇಗೆ ಹರಿತಿದೆ ಇಲ್ಲಿ ನೋಡಿ, ನೋಡಬಹುದು ನೀವು ಹೇಗೆ ಹರಿತಿದೆ ಅಂತ. ತುಂಬ ಜನ ನೋಡಿದ್ರಲ್ಲ. ಈಗ ಚಾಂಗದೇವರ ದರ್ಶನವನ್ನು ಮಾಡಿಕೊಳ್ಳೋಣ ಬನ್ನಿ, ಹೋಗೋಣ. ನೋಡಿ ಗೆಳೆಯರೇ, ಚಾಂಗದೇವರ ಗುಡಿಗೆ ನಾವು ಈಗ ಬಂದಿದ್ದೇವೆ. ನೋಡಬಹುದು ದ್ವಾರದ ಬಾಗಿಲು, ಚಾಂಗದೇವ ಊರ್ಪ ರಾಜ ಬಕ್ಸಾರ್ ದೇವಸ್ಥಾನ ಯಮನೂರು. ಈ ಜಾಗದಲ್ಲಿ ಪ್ರತಿ ಹೋಳಿ ಹುಣ್ಣಿಮೆಗೆ ಉರ್ಸ್ ಆಗುತ್ತೆ, ಆವಾಗ ಮಾತ್ರ ನೀವು ಕಾಲು ಇಡಲು ಜಾಗ ಇರಲ್ಲ. ಹಳ್ಳದಲ್ಲೂ ತುಂಬಿರುತ್ತಾರೆ ಜನ, ಎಲ್ಲ ಕಡೆಯಲ್ಲೂ ತುಂಬಿರುತ್ತಾರೆ ಈ ಊರಲ್ಲಿ. ಬನ್ನಿ ದೇವರ ದರ್ಶನವನ್ನು ಮಾಡಿಕೊಳ್ಳೋಣ. ನೀವು ಮಾಡಿಕೊಳ್ಳಿ, ನಾನು ಮಾಡಿಕೊಳ್ಳುತ್ತೇನೆ. ನಾನಂತೂ ವರ್ಷಕ್ಕೊಮ್ಮೆ ಇಲ್ಲಿ ಬಂದೇ ಹೋಗುತ್ತೇನೆ. ಅಲ್ಲಿ ತುಳಸಿ ಕಟ್ಟೆ ಇದೆ ನೋಡಿ, ನೋಡಬಹುದು. ಹಳೆಯ ಕಾಲದ ವಾಸ್ತು ಶೈಲಿ ಇದೆ ಇಲ್ಲಿ, ನೋಡಬಹುದು ನೀವು. ಎಲ್ಲ ಕಟ್ಟಿಗೆಯಿಂದ ಮಾಡಿದ್ದಾರೆ, ಆವಾಗಿನ ಕಾಲದ್ದು ಮೇಲ್ಮುದ್ದಿ ಅಂತಾರಲ್ಲ ಹಾಗೆ ಮೇಲ್ಮುದ್ದಿ ಇದೆ. ಹೋಗೋಣ, ದರ್ಶನ ಪಡೆಯೋಣ ಬನ್ನಿ. ತುಂಬ ಜನ ಇದ್ದಾರೆ, ಅಷ್ಟಿದ್ರು ನಾವು ಏನೂ ಇಲ್ಲ. ಈಗ ಫಂಕ್ಷನ್ ಆದರೂ ಅಲ್ಲಿ ಅಷ್ಟು ಜನ ಇದ್ದಾರೆ ನೋಡಿ. ದರ್ಶನ ಮಾಡಿಕೊಳ್ಳಿ, ಒಳಗಡೆ ಕ್ಯಾಮ್ರಾ ಬಿಡಲ್ಲ ಅದಕ್ಕೆ ಭಯದಿಂದ ಮಾಡಿದ್ದೇನೆ. ಅಲ್ಲಿ ಎಷ್ಟೊಂದು ದಾರ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಆ ದಾರ ಕಟ್ಟಿದ್ರದಿಂದ ಎಲ್ಲ ತುಂಬಿ ಹೋಗಿದೆ ಅದು ಚಳಿ. ಅದಾದ ನಂತರ ನಾವು ಬಂದಿದ್ದು ಯಮನೂರು ವೀರ ರಾಜಭಕ್ತ, ಇವರು ಅವರ ಗುರು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ ಗುಡಿಗೆ ಬಂದು ಹೋಗೋದು ಇಲ್ಲಿ ವಿಶೇಷ. ನೋಡಿ ದರ್ಶನ ಮಾಡಿಕೊಳ್ಳಿ, ಮುಂದಿನ ವಿಡಿಯೋಗೆ ಕಾಯಿರಿ.